ಮಧ್ಯಾಹ್ನ ಅವಧಿಗೆ ಸ್ವಾಗತ ನಾವು ಈ ಅವಧಿನಲ್ಲಿ ಹೊಸ ವಿಷಯವನ್ನ ಕಲಿಯಲಿಕ್ಕೆ ಹೊರಟಿದ್ದೇವೆ ಹೌದಾ ಏನು ಆ ಹೊಸ ವಿಷಯ ನಿಮಗೆ ಈ ಆಲ್ರೆಡಿ ಕಪ್ಪು ಹಲಗೆ ನೋಡಿ ಒಂದಷ್ಟು ಐಡಿಯಾ ಬಂದಿರಬಹುದು ಬಂದಿದೆಯಾ ಏನಾರ ಒಂದು ಸ್ವಲ್ಪ ಹಾ ಬಂದಿದೆಯಾ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದ್ರೆ ನಾನು ಈಗ ಆಲ್ರೆಡಿ ಕಲಿಕಾ ಫಲ ಹೇಳ್ರಿ ನಾನು ಮೆನ್ಷನ್ ಮಾಡಿದ್ದೀನಿ ಭಿನ್ನ ರಾಶಿಗಳಾದ ಮೂರನೇ ಎರಡು ಐದನೇ ನಾಲ್ಕು ಏಳನೇ ಒಂದು ಇಂತವುಗಳನ್ನು ನಾವು ಭಿನ್ನ ರಾಶಿಯ ಸಂಖ್ಯೆ ಅಂತ ಹೇಳಿಬಿಟ್ಟು ಕರೀತೇವೆ ಹೌದಾ ಈ ಭಿನ್ನ ರಾಶಿ ಸಂಖ್ಯೆಗಳನ್ನು ನಾವೇನು ಮಾಡಬೇಕಾಗಿದೆ ಚಿತ್ರಗಳ ಕೊಟ್ಟಿರುವ ಚಿತ್ರಗಳಲ್ಲಿ ಮತ್ತೆ ವಸ್ತುಗಳನ್ನು ಸಂಗ್ರಹಿಸಿ ಈ ಭಿನ್ನ ರಾಶಿ ಸಂಖ್ಯೆಗಳನ್ನು ನೀವು ಸಾಂಕೇತಿಕವಾಗಿ ಹೇಳಬೇಕು ಹಾಗಾದ್ರೆ ಕೇಳಬಹುದು ನೀವು ನಿಮ್ಮನ್ನೇ ಹೇಳ್ತೀನಿ ನಾನು ಭಿನ್ನ ರಾಶಿಗಳು ಅಂದರೇನು ಅಂತ ಯಾರಿಗಾರ ಗೊತ್ತಿದೆಯಾ ಮಕ್ಕಳೇ ಭಿನ್ನ ರಾಶಿ ಅಂದರೇನು ಅಂತ ಗೊತ್ತಿದೆಯಾ ಏನು ಭಿನ್ನ ಪದದ ಅರ್ಥ ಭಿನ್ನ ಅಂದ್ರೆ ಏನು ಅಂತ ಗೊತ್ತಿದೆ ಗಿರೀಶ ಹಾ ಹೇಳು ಭಿನ್ನ ಅಂದ್ರೆ ಏನು ಭಿನ್ನ ಮಾಡೋದು ಹಾ ಸರಿ ಇವನೊಂದು ಹೇಳೋದ ರೀತಿ ಸರಿ ಭಿನ್ನ ಅಂದ್ರೆ ಏನು ಭಿನ್ನ ಮಾಡೋದು ಅಂತ ಹೇಳ್ತಿದ್ದಾನೆ ಅಂದ್ರೆ ಅರ್ಧ ಮಾಡೋದು ಅಥವಾ ಅದನ್ನ ಏನು ಕತ್ತರಿಸೋದು ಹಾ ಬೇರೆ ಇನ್ಯಾರು ಹೇಳ್ತೀರಾ ಭಿನ್ನ ರಾಶಿ ಅಂದ್ರೆ ಏನು ಅಂತ ಏನ್ ಮಾಡೋದಮ್ಮ ಭಾಗ ಮಾಡೋದು ರೈಟ್ ಸರಿ ಏನು ಭಿನ್ನ ರಾಶಿ ಅಂದ್ರೆ ಭಾಗ ಮಾಡೋದು ಸರಿ ಇದು ಒಂದು ಕೂಡ ಅರ್ಥದಲ್ಲಿಯೂ ಗೊಡ್ ಕುತ್ಕೋ ಭಿನ್ನ ರಾಶಿ ಅಂದ್ರೆ ಅದ ಭಾಗ ಮಾಡೋದು ಇನ್ನೊಂದ್ ಸ್ವಲ್ಪ ಬರ್ತಾ ಇದ್ದೀರಾ ಭಿನ್ನ ರಾಶಿ ಅಂದ್ರೆ ಏನು ಇನ್ನೊಂದ್ ಸ್ವಲ್ಪ ಯಾರು ಹೇಳ್ತೀರಾ ಭಾಗ ಅಂದ್ರೆ ಹೆಂಗ್ ಭಾಗ ಮಾಡೋದು ಸಮಭಾಗಗಳು ಏನ್ ಮಾಡ್ಬೇಕು ವೆರಿ ಗುಡ್ ಇಲ್ಲಿ ನೋಡ್ರಿ ಪಾಯಿಂಟ್ ಬಂತು ನಮಗೆ ವೆರಿ ಗುಡ್ ಸಿ ಡೌನ್ ಮಂತೇಶ ಏನು ಭಾಗ ಮಾಡೋದು ಅಂದ್ರೆ ಹೆಚ್ಚು ಕಡಿಮೆ ಭಾಗ ಮಾಡೋದಲ್ಲ ಸಮಭಾಗ ಮಾಡೋದು ಹೌದಾ ಭಿನ್ನ ರಾಶಿ ಅಂತ ಅಂದ್ರೆ ಒಂದು ವಸ್ತುವನ್ನ ಒಂದು ಏನು ಪೂರ್ಣ ವಸ್ತುವನ್ನ ಸಮಭಾಗಗಳಾಗಿ ಮಾಡಿ ಆಯ್ದುಕೊಂಡ ಭಾಗವನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು ಭಿನ್ನ ರಾಶಿ ಅಂತ ಕರಿತೇವೆ ನಿಮಗೆ ಆಲ್ರೆಡಿ ನೋಡ್ತಿರ್ಬೋದು ನೀವು ನೋಡ್ರಿ ನಾನು ಇಲ್ಲಿ ಒಂದು ವೃತ್ತಾಕಾರದ ಒಂದು ಪೂರ್ಣ ವಸ್ತುವನ್ನ ತಗೊಂಡಿದ್ದೀನಿ ಹೌದಾ ಮತ್ತೆ ಇಲ್ಲಿ ಯಾವ ಆಕಾರದ್ದು ತಗೊಂಡಿದ್ದೇನೆ ಚೌಕಾಕಾರದ ಒಂದು ಪೂರ್ಣ ವಸ್ತುವನ್ನ ತಗೊಂಡಿದ್ದೀನಿ ಇಲ್ಲಿ ನೋಡ್ರಿ ಮಕ್ಕಳೇ ವೃತ್ತಾಕಾರದ ಒಂದು ಪೂರ್ಣ ವಸ್ತುವನ್ನ ತಗೊಂಡು ನಾನು ಇಲ್ಲಿ ಏನ್ ಮಾಡಿದ್ದೀನಿ ಎರಡು ಸಮಭಾಗ ಮಾಡಿದ್ದೀನಿ ಹೌದಾ ಸಮಭಾಗ ಮಾಡಿದೀನಾ ಕಾಣಿಸ್ಲಿಕ್ಕೆ ಸಮ ಅಂತ ಅನ್ಸ್ಲಿಕ್ಕದ ಇಲ್ಲ ನಿಮಗೆ ಹೌದಾ ಒಂದು ಇದಕ್ಕೇನಂತ ಕರಿತೀವಿ ನಾವು ಒಂದು ಪೂರ್ಣ ಭಾಗ ಅಂತ ಹೇಳ್ಬಿಟ್ಟು ಕರಿತೇವೆ ಏನಂತ ಕರಿತೇವೆ ಪೂರ್ಣ ಭಾಗ ಹೌದಾ ನಾನು ತಗೊಂಡಿರ್ತಕ್ಕಂಥ ಒಂದು ಪೂರ್ಣ ಭಾಗ ಹಾಗಾದ್ರೆ ಇಲ್ಲೇನಾಗಿದೆ ಒಂದು ಪೂರ್ಣ ಭಾಗವನ್ನ ನಾನು ತಗೊಂಡಿದ್ದೆ ಹೌದಾ ಎಷ್ಟು ಒಂದು ಪೂರ್ಣ ಭಾಗ ತಗೊಂಡು ನಾನು ಎಷ್ಟು ಭಾಗ ಮಾಡಿದ್ದೀನಿ ಮಕ್ಕಳ ಇದರಲ್ಲಿ ಎರಡು ಎಂಥ ಭಾಗ ಮಾಡಿದ್ದೀನಿ ಸಮಭಾಗ ಮಾಡಿದ್ದೀನಿ ಹೌದಲ್ವಾ ಒಂದು ಪೂರ್ಣ ವಸ್ತುವನ್ನ ತಗೊಂಡು ಎರಡು ಸಮಭಾಗಗಳನ್ನ ಮಾಡಿದ್ದೀನಿ ನಾನು ಹಾಗಾದ್ರೆ ಎರಡು ಸಮಭಾಗ ಒಟ್ಟು ಭಾಗಗಳು ಎಷ್ಟಾಗಿದೆ ಮಕ್ಕಳೇ ಎರಡು ಭಾಗಗಳಾಗಿದ್ದಾವೆ ಇದರಲ್ಲಿ ನಾನೇನ್ ಮಾಡಿದ್ದೀನಿ ಇದು ಒಂದನ್ನ ಈ ಒಂದು ಭಾಗವನ್ನ ನಾನು ಆಯ್ದುಕೊಂಡಿದ್ದೀನಿ ಅರ್ಥ ಆಗ್ತಿದ್ಯಾ ಎರಡರಲ್ಲಿ ಒಂದು ಭಾಗವನ್ನ ನಾನು ಆಯ್ದುಕೊಂಡಿದ್ದೀನಿ ಅಂದ್ರೆ ಏನಾಯ್ತು ಇಲ್ಲಿ ಮೇಲ್ಗಡೆ ಒಂದು ಭಾಗವನ್ನ ಆಯ್ದುಕೊಂಡೆ ಅಂತ ಅರ್ಥ ಆಗುತ್ತೆ ಅಂದ್ರೆ ಇದರ ಅರ್ಥ ಒಂದು ಪೂರ್ಣ ವಸ್ತುವಿನ ಇಲ್ಲಿ ನೋಡ್ರಿ ಇಲ್ಲೂ ಕೇಳ್ಬೋದು ಒಂದು ಪೂರ್ಣ ವಸ್ತುವಿನ ಒಟ್ಟು ಭಾಗ ನನಗೆ ಎಲ್ಲಿ ಬರುತ್ತೆ ಅಂದ್ರೆ ಛೇದದಲ್ಲಿ ಬರುತ್ತೆ ಅರ್ಥ ಮಾಡ್ಕೊಳ್ರಿ ಒಂದು ಪೂರ್ಣ ವಸ್ತುವಿನ ಪೂರ್ಣ ಭಾಗ ಛೇದದಲ್ಲಿ ಹೇಳ್ತೇವೆ ಆರಿಸಿಕೊಂಡಂತಹ ಭಾಗ ನಾವೇನ್ ಆರಿಸ್ಕೊಳ್ತೀವಲ್ಲ ಈ ಅಂಶದಲ್ಲಿ ಬರ್ತಕ್ಕಂಥದ್ದು ಆ ಪೂರ್ಣ ವಸ್ತುವಿನ ಭಾಗದಲ್ಲಿ ಆರಿಸಿಕೊಂಡಂತಹ ಭಾಗ ನಾವು ಅಂಶದಲ್ಲಿ ಬರಿತೇವೆ ನೋಡ್ರಿ ಇಲ್ಲಿ ಪೂರ್ಣ ಭಾಗದಲ್ಲಿ ಒಂದು ಭಾಗವನ್ನ ಮಾತ್ರ ಉಳಿಸ್ಕೊಂಡಿದ್ದೇವೆ ಅದು ಒಟ್ಟು ಎರಡು ಭಾಗದಲ್ಲಿ ಒಂದು ಭಾಗವನ್ನ ಆರಿಸ್ಕೊಂಡಿದ್ದೇವೆ ಸೊ ಇದು ಎರಡನೇ ಒಂದು ಭಾಗ ಅರ್ಥ ಆಗ್ಲಿಕ್ಕತ್ತದ ಅರ್ಥ ಆಯ್ತಾ ಇದ ನೆಕ್ಸ್ಟ್ ಅದೇ ರೀತಿ ನೋಡ್ರಿ ಇಲ್ಲಿ ನೋಡ್ರಿ ಹೌದಾ ಇದು ಕೂಡ ಒಂದು ಪೂರ್ಣ ಭಾಗ ಇದ್ರಲ್ಲಿ ಏನ್ ಮಾಡಿದೀನಿ ನಾನು ಅಂತಂದ್ರೆ ನಾಲ್ಕು ಎಷ್ಟು ಸಮಭಾಗ ಮಾಡಿದ್ದೀನಿ ನಾಲ್ಕು ಸಮಭಾಗ ಹಾಗಾದ್ರೆ ನಾಲ್ಕು ಸಮಭಾಗ ಅಂದ್ರೆ ಅಂಶದಲ್ಲಿ ಬರಿಬೇಕಾ ಛೇದದಲ್ಲಿ ಬರಿಬೇಕಾ ಸಮಭಾಗ ಮಾಡೋದು ಹೌದಲ್ಲ ನಾ ಹೇಳಿದೀನಿ ಒಟ್ಟು ಭಾಗಗಳ ಸಂಖ್ಯೆನ ಎಲ್ಲಿ ಬರಿತೀನಿ ನಾನು ಛೇದದಲ್ಲಿ ಬರುತ್ತೆ ಅರ್ಥ ಆಗ್ಲಿಕ್ಕತ್ತದ ಛೇದದಲ್ಲಿ ಒಟ್ಟು ಸಮಭಾಗಗಳನ್ನ ಮಾಡಿದಂತಹ ಭಾಗಗಳನ್ನ ನಾನು ಛೇದದಲ್ಲಿ ಬರಿತೀನಿ
ಹಾಗಾದ್ರೆ ಇಲ್ಲಿ ನಾನು ಈ ಒಂದು ಭಾಗವನ್ನ ಮಾತ್ರ ಆರಿಸ್ಕೊಂಡಿದ್ದೀನಿ ಇದು ಒಂದೇ ಭಾಗವನ್ನ ನಾನು ಏನು ಮಾಡಿದಿನಿ ಆರಿಸ್ಕೊಂಡಿದ್ದೀನಿ ಹಾಗಾದ್ರೆ ಅಂಶದಲ್ಲಿ ಎಷ್ಟು ಬರಿಬೇಕು ನಾನು ಈಗ 3 ಒಂದೇ ಭಾಗ ಆರಿಸ್ಕೊಂಡಿದ್ದೀನಿ ಮಕ್ಕಳೇ ಒಂದೇ ಭಾಗ ಆರಿಸ್ಕೊಂಡಿದ್ದೀನಿ ಅಂದ್ರೆ ಎಷ್ಟು ಬರ್ತೀವಿ 1 ನಾನು ಹೇಳಿಕತ್ತೀನಿ ನಿಮಗೆ ಮಾಡಿದಂತ ಭಾಗಗಳನ್ನ ಒಟ್ಟು ಭಾಗಗಳು ಛೇದದಲ್ಲಿ ಬರ್ತವೆ ಆರಿಸಿಕೊಂಡ ಭಾಗ ಅಂಶದಲ್ಲಿ ಬರುತ್ತೆ ನಾನು ಇದರಲ್ಲಿ ಒಂದು ಭಾಗವನ್ನ ಮಾತ್ರ ಇಲ್ಲಿ ನೋಡಿ ಈ ಬಣ್ಣ ಕೋಲ್ತಾ ಇದೆ ತಾನೆ ಆರಿಸಿಕೊಂಡ ಭಾಗ ಮಾತ್ರ ಒಂದು ಅಂದಾಗ ಅದು ಅಂಶದಲ್ಲಿ ಬರುತ್ತೆ ಅರ್ಥ ಆಗ್ಲಿಕತ್ತದ ಈಗ ಇಲ್ಲಿ ನೋಡಿ ಸೇಮ್ ಅದೇ ವಸ್ತುವನ್ನ ಎಷ್ಟು ಪೂರ್ಣ ಭಾಗಗಳು ಮಾಡಿದಿನಿ 4 ಪೂರ್ಣ ಭಾಗ ಮಾಡಿದಿನಿ ಇದರಲ್ಲಿ ಏನು ಮಾಡಿದಿನಿ ಇಷ್ಟು ಭಾಗ ಆರಿಸಿಕೊಂಡಿದಿನಿ ಎಷ್ಟು ಭಾಗ ಆರಿಸಿಕೊಂಡಿದಿನಿ 1 ಆ 1 2 3 ಭಾಗಗಳನ್ನು ಆರಿಸಿಕೊಂಡಿದಿನಿ ಸೋ ಈ 3 ಅನ್ನು ನಾನು ಎಲ್ಲಿ ಬರಿತೀನಿ ಅಂಶದಲ್ಲಿ ಬರಿತೀನಿ ಅರ್ಥ ಆಗ್ಲಿಕತ್ತದ ಹಾಗಾದ್ರೆ ಭಿನ್ನರಾಶಿನಲ್ಲಿ ಅಂಶ ಛೇದ ಹೇಗೆ ಬರಿಬೇಕು ಅಂತಂದ್ರೆ ಮಾಡಿದಂತ ಒಟ್ಟು ಭಾಗ ಛೇದದಲ್ಲಿ ಬರ್ತದೆ ಆರಿಸಿಕೊಂಡ ಭಾಗ ಅಂಶದಲ್ಲಿ ಬರ್ತದೆ ಆ ಭಿನ್ನರಾಶಿ ಅಂದ್ರೆ ಅರ್ಥ ಒಂದು ಪೂರ್ಣ ಪ್ರಮಾಣದಲ್ಲಿ ಸಮ ಭಾಗಗಳಾಗಿ ಮಾಡಿ ಆಯ್ದುಕೊಂಡ ಭಾಗವನ್ನ ಅಂಶದಲ್ಲಿ ಬರೆಯೋದಕ್ಕೆ ಹೀಗೆ ನಾವು ಸಾಂಕೇತಿಕವಾಗಿ ಬರೆಯೋದು ಅಂತ ಹೇಳ್ತೇವೆ ಹಾಗಾದ್ರೆ ಇದರ ಹೇಳ್ತಾ ಹೋಗ್ರಿ ನೀವೇ ಇದು ಎಷ್ಟು ಭಾಗದಲ್ಲಿ ಎಷ್ಟು ಭಾಗವನ್ನ ಆರಿಸಿಕೊಂಡಿದ್ದೀನಿ ಒಂದು ಭಾಗ ಇದೆ ಅದರ ಒಂದು ಭಾಗವನ್ನೇ ಆರಿಸಿಕೊಂಡಿದೆ ಒಂದನೇ ಒಂದು ಅಂದ್ರೆ ಒಂದು ಪೂರ್ಣ ಭಾಗ ಅಂತಾನೆ ಅರ್ಥ ಒಂದನೇ ಒಂದರ ಅರ್ಥ ಒಂದು ಪೂರ್ಣ ಭಾಗ ಅಂತಾನೆ ಅರ್ಥ ಅರ್ಥ ಆಗ್ಲಿಕ್ಕತ್ತದ ಹಾಗಾದ್ರೆ ಇಲ್ಲಿ ಹೇಳ್ರಿ ಮಕ್ಕಳೇ ಇಲ್ಲಿ ಎಷ್ಟು ಸಮ ಭಾಗ ಮಾಡಿದಿನಿ ನಾನು 4 ಎರಡು ಭಾಗ ಮಾಡಿದಿನಿ ಅದು ಒಂದು ಪೂರ್ತಿ ಸಿಕ್ಕಿಲ್ಲ ಅಂತ ಅನ್ಸಿದಿನಿ ಆ ಹಾಗಾದ್ರೆ ಇದು ಒಂದು ಭಾಗ ಅಂತ ಹೇಳ್ತೀವಿ ಇದು ಒಂದು ಭಾಗ ಅಂತ ಹೇಳ್ತೀವಿ ಹೌದಾ ಇದರಲ್ಲಿ ಏನು ಮಾಡಿದಿನಿ ನಾನು ಈಗ ಹಾಗಾದ್ರೆ ಹೇಳಿ ಎಷ್ಟು ಎರಡನೇ ಒಂದು ಭಾಗ ಮಾತ್ರ ಆರಿಸ್ಕೊಂಡಿದ್ದೀನಿ ಇದು ಒಂದು ಪೂರ್ತಿ ಭಾಗ ಚೌಕದಲ್ಲಿ ಎರಡು ಭಾಗ ಮಾಡಿದ್ದೀನಿ ಹೌದಾ ಅದರಲ್ಲಿ ಒಂದು ಭಾಗವನ್ನ ಆರಿಸ್ಕೊಂಡಿದ್ದೀನಿ ಹಾ ಇಲ್ಲಿ ಹೇಳ್ರಿ ಹಾಗಾದ್ರೆ ಒಟ್ಟು ಎಷ್ಟು ಭಾಗ ಮಾಡಿದ್ದೀನಿ 4 ಆರಿಸಿಕೊಂಡ ಭಾಗ 1 ಸೋ ನಾಲ್ಕನೇ 1 ವೆರಿ ಗುಡ್ ಹಾ ಇಲ್ಲಿ ನೋಡ್ರಿ ಒಟ್ಟು ಎಷ್ಟು ಭಾಗ ಮಾಡಿದ್ದೀನಿ 4 ಹಾ ಆರಿಸಿಕೊಂಡ ಭಾಗ 4 ಅರ್ಥ ಆಯ್ತಾ ಈಗ ಹಾಗಾದ್ರೆ ಇದಕ್ಕೆ ಒಂದು ಪೂರ್ಣ ವಸ್ತು ಒಂದು ಅಂತ ಹೇಳ್ತೀವಿ ಇಲ್ಲಿ ಅರ್ಧ ಅಂದ್ರೆ ಎರಡನೇ ಒಂದು ಅಂತ ಹೇಳ್ತೀವಿ ಅರ್ಧಕ್ಕೆ ನಾವು ಎರಡನೇ ಒಂದು ಭಾಗಕ್ಕೆ ಏನಂತ ಹೇಳ್ತೇವೆ ಅರ್ಧ ಭಾಗ ಅಂತ ಹೇಳ್ತೇವೆ ನೆಕ್ಸ್ಟ್ ಕಾಲು ಭಾಗ ಅಂತ ಹೇಳೋದಕ್ಕೆ ನಾಲ್ಕರಲ್ಲಿ ಒಂದು ಭಾಗವನ್ನ ಆರಿಸ್ಕೊಳ್ಳೋದಕ್ಕೆ ಇದಿಷ್ಟಕ್ಕೆ ನಾಲ್ಕು ವಸ್ತು ನಾಲ್ಕು ಸಮವಾಗಿ ನಾಲ್ಕು ಭಾಗ ಮಾಡಿ ಒಂದು ಭಾಗವನ್ನ ಮಾತ್ರ ಆರಿಸ್ಕೊಳ್ಳೋದಕ್ಕೆ ಎಷ್ಟು ಭಾಗ ಅಂತ ಹೇಳ್ತೀವಿ ಕಾಲು ಭಾಗ ಅದೇ ತರ ಒಂದು ವಸ್ತುವನ್ನ ಸಮ ನಾಲ್ಕು ಭಾಗಗಳಾಗಿ ಮಾಡಿ ಮುಕ್ಕಾಲು ಮೂರು ಭಾಗಗಳನ್ನ ಆರಿಸ್ಕೊಳ್ಳೋದಕ್ಕೆ ಏನಂತ ಹೇಳ್ತೀವಿ ನಾವು ಇದಕ್ಕೆ ಮುಕ್ಕಾಲು ಭಾಗ ಅಂತ ಹೇಳ್ತೇವೆ ಹಾಗಾದ್ರೆ ಈಗ ಯಾವುದೇ ಒಂದು ವಸ್ತುವನ್ನ ಕೊಟ್ಟು ನಿಮಗೆ ಒಟ್ಟು ಇಷ್ಟು ಭಾಗ ಮಾಡಿ ಇಷ್ಟನ್ನ ಆರಿಸ್ಕೊಳ್ರಿ ಅಂತಂದ್ರೆ ನಿಮಗೆ ಆಗ್ತದ ಹಾ ಈಗ ನಾನು ಇನ್ನು ಬೇರೆ ಚಿತ್ರಗಳನ್ನ ಅಂಟಿಸಿ ಎಷ್ಟರಲ್ಲಿ ಎಷ್ಟು ಭಾಗ ಅಂತ ಹೇಳಿದ್ರೆ ಹೇಳ್ತೀರಾ ನೀವು ಹಾ ಹಾಗಾದ್ರೆ ಇದನ್ನ ಹೇಳ್ರಿ ಮಕ್ಕಳ ನಾನು ಒಂದು ವೃತ್ತದಲ್ಲಿ ಎಷ್ಟು ಸಮ ಭಾಗ ಮಾಡಿದ್ದೀನಿ ಎಷ್ಟು ಸಮ ಭಾಗ ಮಾಡಿದ್ದೀನಿ ಹಾಗಾದ್ರೆ ಒಟ್ಟು ಸಮ ಭಾಗಗಳು ಎಷ್ಟಿದಾವೆ ಇದರಲ್ಲಿ ಹಾಗಾದ್ರೆ ಅಂಶದಲ್ಲಿ ಮೂರು ಸಮ ಭಾಗಗಳು ಮಾಡಿದ್ದೀನಿ ಹೌದಾ ಅದ್ರಲ್ಲಿ ನಾನು ಎಷ್ಟು ಭಾಗವನ್ನು ಆರಿಸ್ಕೊಂಡಿದ್ದೀನಿ ಇಲ್ಲಿರೋದು ಎಷ್ಟು ಭಾಗವನ್ನು ತೋರಿಸ್ತಾ ಇದ್ದೀನಿ ಹಾಗಾದ್ರೆ ಇದನ್ನ ಭಿನ್ನರಾಶಿನಲ್ಲಿ ಹೆಂಗ್ ಬರಿತೀವಿ ನಾವು ಮೂರನೇ ಬರಿಬೋದಾ ಮೂರನೇ ಒಂದು ಅಂತ ಬರಿಬೋದಾ ಆ ಈ ಮೂರು ಸಮ ಭಾಗದಲ್ಲಿ ಒಂದು ಭಾಗವನ್ನ ಆರಿಸ್ಕೊಂಡಿದ್ದೀನಿ ಅಂದ್ರೆ ಮೂರನೇ ಒಂದು ಅಂತ ಹೇಳ್ಬೋದಾ ಈಗ ಅದೇ ರೀತಿ ನೋಡ್ರಿ ಇಲ್ಲಿ ಒಂದು ವಸ್ತುವನ್ನ ಇಟ್ಟಿದ್ದೀನಿ ಇದರ ಒಟ್ಟು ಎಷ್ಟು ಸಮ ಭಾಗಗಳಿದಾವೆ ನೋಡ್ರಿ ಮಕ್ಕಳೇ ಒಟ್ಟು ಸಮ ಭಾಗಗಳು ಎಷ್ಟಿದಾವೆ ಇದ್ರಲ್ಲಿ ನಾನು ನಾಲ್ಕು ಸಮ ಭಾಗದಲ್ಲಿ ಇಷ್ಟು ಎರಡು ಭಾಗವನ್ನ ಉಳಿಸ್ಕೊಂಡಿದ್ದೀನಿ ಹಾಗಾದ್ರೆ ಇದನ್ನ ಏನಂತ ಹೇಳ್ಬೋದು ಅಂಶದಲ್ಲಿ ಎಷ್ಟು ಬರಿಬೇಕು ನಾಲ್ಕನೇ
ಆರಿಸಿಕೊಂಡ ಭಾಗ 2 ಸೋ 4ನೇ 2 ಅಂತ ಬರಿಬಹುದಾ ಬರಿಬಹುದಲ್ವಾ ಅರ್ಥ ಆಯ್ತಾ ಹಾ ಇನ್ನ ಇದೊಂದು ಕೊನೆದು मक्ले आरसिक भाग अंत नेक्स्ट निम्हे बण हच्द भाग अंत कागू भाग भाग के बण हे अद्वान भिन्न राशि तोरी अंत हेतर ही नोड़ी समभागे सरी वो समभागे छेदी हूं समभागे बण हच्द भाग संख्य मकले हाउदल भाग के ना बण हच्दे हे नाकु अंत हतने हर नाकु भाग के बण हच्दे सो भिन्न राशिया संकेत हे नाकु अंतबा हेलबल अर्थ आयतु अंत अंदते निम्हे भिन्न राशिया आरसिक भाग है मत बण हच्द भाग भिन्न राशि संख्य तोर्सी तोर्ती हाँ इले फस्ट नानु चित्र हाक समभाग संख्य अंत कीन नान बरी चित्र समभाग संख्य मकले वेरी गुड समभाग हाँ वृत्त को समभाग मकले वेरी गुड नालकु समभाग अंद्रे समभाग वेरी गुड नालकु समभाग हाउदलवा नेक्स्ट नाने निमगे केलवोंदु चित्रगळन्नु कोट्टु इदक्के इष्टु भाग बण्ण हच्चि अंद्रे हच्चतीरा हा हा ई ओबाबरने करितिनि नीवु बंदु ननगे हेळबेकु ओंदु चित्र कोट्टु इदन्न भिन्न राशिनल्लि तोरिस्रि अंत हेळ्तेनि नानु अर्थ आग्लिकत्तद भिन्न राशि बरियोद हे अंत तोर्स नन अर्थ आगे हाँ ಇದರ ಭಿನ್ನ ರಾಶಿ ರೂಪವನ್ನ ನನಗೆ ಬರ್ದು ತೋರಿಸಬೇಕು ಬಾ ಸಂದೀಪ ನಾನು ಒಂದು ಚಿತ್ರವನ್ನ ಕೊಟ್ಟಿದ್ದೇನೆ ಒಟ್ಟು ಎಷ್ಟು ಭಾಗ ಮಾಡಿದ್ದೇನೆ ಇದರಲ್ಲಿ 4 ಹೌದಾ ನಾನು ಯಾವುದೋ ಅಷ್ಟು ಭಾಗಕ್ಕೆ ಬಣ್ಣವನ್ನ ಹಾಕಿದ್ದೇನೆ ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬರ್ದು ತೋರಿಸಬೇಕು ನನಗೆ ನೋಡಿ ಇವನು ಬರಿತಾನೆ ಈಗ ಒಂದು ಸರಿ ಬರಿತಾನ ತಪ್ಪು ಬರಿತಾನ ಅಂತ ನೋಡಿ ಹಾ ಛೇದದಲ್ಲಿ ಬರ್ದಿದೀನಿ ಮತ್ತೆ ಇಲ್ಲಿ ಯಾಕೆ ಒಂದು ಬರ್ದೆ ಬಣ್ಣ ತುಂಬಿದ ಭಾಗ ಒಂದಿದೆ ಅದನ್ನ ಅಂಶದಲ್ಲಿ ಅವನು ಬರ್ದಿದ್ದಾನೆ ಹೌದಾ ಕರೆಕ್ಟ್ ನಾನು ನೆಕ್ಸ್ಟ್ ಹ
ಬಾಸನಲ್ಲಿ ಭಿನ್ನರಾಶಿ ರೂಪದಲ್ಲಿ ಬರೆದು ತೋರಿಸ್ಬೇಕು ನನಗೆ ವೆರಿ ಗುಡ್ ಸರಿ ಇದೆ ಅಲ್ವಾ ಒಟ್ಟು ಸಮಭಾಗಗಳ ಸಂಖ್ಯೆ 4 ಇದೆ ಅದರಲ್ಲಿ ಆರಿಸಿ ಅಥವಾ ಬಣ್ಣ ಹಚ್ಚಿದ ಭಾಗ ಎಷ್ಟು ಇದೆ ಮಕ್ಕಳೇ 2 ಸೋ ಇದನ್ನ ಏನಂತ ಹೇಳಬಹುದು ನಾವು 4 ನೇ ಅರ್ಥ ಆಯ್ತಾ ಹಾ ಈಗ ನನಗೆ ಇದನ್ನ ಹೇಳ್ರಿ ನೋಡೋಣ ಇಲ್ಲಿ ನಾನು ಒಂದು ಚಿತ್ರವನ್ನ ಬರೆದಿದ್ದೇನೆ ಇದನ್ನ ಭಿನ್ನರಾಶಿ ರೂಪದಲ್ಲಿ ತೋರಿಸ್ರಿ ನನಗೆ ಮಾಂತೇಶ ಇದರ ಭಿನ್ನರಾಶಿ ರೂಪವನ್ನ ಬರೆದು ತೋರಿಸ್ರಿ ನೋಡಿ ನಾನು ಇಲ್ಲಿ ಏನು ಮಾಡಿದ್ದೇನೆ ಇಲ್ಲೊಂದು ಭಾಗ ಮಾಡಿದ್ದೇನೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಹಾ ಇದನ್ನ ಭಿನ್ನರಾಶಿ ರೂಪದಲ್ಲಿ ತೋರಿಸ್ಬೇಕು ಯೋಚನೆ ಮಾಡು ಕೂತ್ಕೊ ಸರಿ ಸರಿ ಬರ್ದಿದ್ದಾನೆ ಸ್ವಲ್ಪ ನೋಡೋಣ ಇವನು ಏನು ಬರ್ದಿದ್ದಾನೆ ಮೂರನೇ ಒಂದು ಅಂತ ಬರ್ದಿದ್ದಾನೆ ಹೌದಾ ನೋಡ್ರಿ ಎಷ್ಟು ಜನಕ್ಕೆ ಇದು ಸರಿ ಅಂತ ಅನಿಸ್ತಿದೆ ಮೂರನೇ ಒಂದು ಸರಿನಾ ಇದು ಬರಿಬಹುದಾ ನಾವೀಗ ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರಿಬಹುದಾ ಹಾ ಬರಿಬಹುದಾ ಇಲ್ಲ ಯಾಕೆ ಬರಿಯೋದಿಕ್ಕೆ ಆಗೋದಿಲ್ಲ ಹೀಗೆ ಯಾಕೆ ಅಂದ್ರೆ ನಾನು ಹೇಳ್ದೆ ಒಂದು ವಸ್ತುವನ್ನ ಸಮಭಾಗ ಮಾಡಬೇಕು ಅಂತ ಹೇಳ್ದೆ ಇಲ್ಲಿ ಸಮಭಾಗ ಆಗಿದ್ಯಾ ಮಕ್ಕಳೇ ನೋಡ್ರಿ ನಾನು ಅರ್ಧ ಭಾಗವನ್ನ ಇಟ್ಟಿದ್ದೀನಿ ಇಲ್ಲಿ ಅರ್ಧದಲ್ಲಿ ಎರಡು ಭಾಗ ಮಾಡಿದ್ದೀನಿ ಇದು ಇದು ಮೂರು ಸಮಭಾಗಗಳು ಇದಾವ ಮಕ್ಕಳಾ ಇಲ್ಲಿ ಸಮಭಾಗ ಇದಾವ ಸೋ ಹಾಗಾದ್ರೆ ನಾವು ಇದರ ಭಿನ್ನರಾಶಿ ಬರ್ಲಿಕ್ಕೆ ಆಗ್ತದಾ ಇದಕ್ಕೆ ನಾವು ಭಿನ್ನರಾಶಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ನಾ ಹೇಳಿದ್ದೇನೆ ಅದಕ್ಕೆ ಮೂರು ಸಮಭಾಗ ಅರ್ಥ ಆಗ್ಲಿಕ್ಕತ್ತದ ಮೂರು ಸಮಭಾಗ ಇಲ್ಲಿ ನೋಡ್ರಿ ನಾನು ಇಲ್ಲಿ ಕೊಟ್ಟಿದ್ದೇನೆ ಇಲ್ಲಿ ನಾನು ಮೂರು ಎಲೆಗಳನ್ನ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳೋಣ ಮೂರು ಎಲೆಗಳನ್ನ ತಗೊಂಡು ಈ ಮೂರನ್ನ ಉಳಿಸ್ಕೊಂಡು ಬಾ ಇಲ್ಲಿ ಸಂಕೇತ ಒಟ್ಟು ನನ್ನ ಹತ್ರ ಎಷ್ಟು ಎಲೆಗಳಿದೆ ಇದು ವಸ್ತುಗಳು ಇದು ಆಕೃತಿಗಳನ್ನು ಸಮಭಾಗ ಮಾಡೋದು ಗೊತ್ತಾಯ್ತು ನಿಮಗೆ ಇನ್ನು ಕೆಲವೊಂದಷ್ಟು ವಸ್ತುಗಳನ್ನು ತಗೊಂಡು ಆ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ನಾವು ಭಿನ್ನರಾಶಿನಲ್ಲಿ ತೋರಿಸೋದು ಹೇಗೆ ಅಂತಂದ್ರೆ ಈಗ ನೋಡ್ರಿ ಒಟ್ಟು 4 ಎಲೆಗಳನ್ನು ತಗೊಂಡಿದ್ದೀನಿ ನಾನು 4 ಎಲೆನಲ್ಲಿ ಸಂಕೇತಕ್ಕೆ ಎಷ್ಟು ಎಲೆ ಕೊಟ್ಟೆ ನಾನು 1 ಎಲೆಯನ್ನು ಕೊಟ್ಟೆ ಹಾಗಾದ್ರೆ ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೀರಿ ಅಂದ್ರೆ ಹೇಗೆ ಬರಿತೇವು ನಾವು ಹೇಗ್ ಬರಿಯೋದು ಒಟ್ಟು ಒಟ್ಟು ಎಲೆಗಳು ಎಷ್ಟಿದ್ವು ನನ್ನ ಹತ್ರ ಇವನಿಗೆ ನೀಡಿದಂತ ಭಾಗ ಎಷ್ಟು ಹಾಗಾದ್ರೆ ಒಟ್ಟು ಎಲೆಗಳಲ್ಲಿ 4ನೇ ಒಂದು ಭಾಗವನ್ನ ನಾನೇನ್ ಮಾಡಿದ್ದೀನಿ ಸಂಕೇತನಿಗೆ ನೀಡಿದ್ದೇನೆ ಬರಿಬೋದಲ್ವಾ ಹಾ ಈಗ ಏನ್ ಮಾಡ್ತೀನಿ ಸಂಕೇತ ಇಲ್ಲೇ ನಿಂತ್ಕೊ ನೀನು ಹಾ ಈಗ ಹೇಳ್ರಿ ನನಗೆ ಒಟ್ಟು ನನ್ನ ಹತ್ರ ಇಷ್ಟಿದೆ ಎರಡು ಎಲೆಗಳಿದಾವೆ ಎರಡು ಕಲ್ಲುಗಳಿದಾವೆ ಈಗಿದ್ರಲ್ಲಿ ನಾನು ಎರಡು ಕಲ್ಲುಗಳನ್ನ ಸಂಕೇತನಿಗೆ ಕೊಡ್ತೇನೆ ಎರಡು ಉಳಿಸ್ಕೊಂಡಿದ್ದೇನೆ ಇದನ್ನ ಭಿನ್ನರಾಶಿ ರೂಪದಲ್ಲಿ ಹೇಳ್ರಿ ಅಂದ್ರೆ ಹೇಳಕ್ಕಾಗತ್ತಾ ಯಾಕೆ ಹೇಳಕ್ಕಾಗಲ್ಲ ಅಲ್ವಾ ಸಂಗ್ರಹಿಸಿದ ವಸ್ತುಗಳು ಏನಾಗಿದಾವೆ ಬೇರೆ ಬೇರೆ ಆಗಿದೆ ಈಗ ನಿಮಗೆ 1 kg ಒಂದು ಕೇಕ್ ಕೊಟ್ಬಿಟ್ಟು ಅರ್ಧ ಕೆಜಿ ಈಗ 10 ಜನ ಮಕ್ಕಳಿದ್ದೀರಾ ಅಂತ ಅನ್ಕೊಳ್ಳೋಣ ಇಲ್ಲೂ 10 ಜನ ಹುಡುಗರು ಇದ್ದಾರೆ ಇಲ್ಲಿ 10 ಜನ ಹುಡುಗಿರಿದ್ದಾರೆ ಇವ್ರಿಗೆ 1 kg ಕೇಕ್ ಕೊಟ್ಟಿದ್ದೀನಿ ಇವ್ರಿಗೆ ಅರ್ಧ ಕೆಜಿ ಕೇಕ್ ಕೊಟ್ಟಿದ್ದೀನಿ ಎಲ್ರಿಗೂ 10 ಭಾಗ ಮಾಡಿದಾಗ ಎಲ್ರಿಗೂ ಸಮ ಅವರಿಗೂ ಸಮ ನಿಮಗೂ ಸಮ ಸಿಗುತ್ತಾ ಯಾಕೆ ಆ ಪ್ರಮಾಣ ಏನಾಗಿದೆ ಅಲ್ಲಿ ಆ ತಗೊಂಡಂತಹ ಒಟ್ಟು ಪ್ರಮಾಣ ಬೇರೆ ಆಗಿದೆ ಸೊ ನಾವು ಭಿನ್ನರಾಶಿಯನ್ನು ಹೇಳಬೇಕು ಅಂತ ಅಂದ್ರೆ ತಗೊಂಡಿರ್ತಕ್ಕಂತ ವಸ್ತು ಸರಿ ಅದೇ ವಸ್ತು ಆಗಿರ್ಬೇಕು ಮತ್ತೆ ಆರಿಸಿಕೊಂಡಂತಹ ವಸ್ತುಗಳು ಕೂಡ ಒಂದೇ ಜಾತಿಯದ್ದಾಗಿರ್ಬೇಕು ಹಾ ಅಳತೆ ಕೂಡ ಒಂದೇ ಪ್ರಮಾಣದ್ದಾದಾಗ ಮಾತ್ರ ನಾವು ಒಟ್ಟು ಭಾಗ ಮಾಡಿ ಆರಿಸಿಕೊಂಡ ಭಾಗವನ್ನ ಹೇಳೋದಕ್ಕೆ ಸಾಧ್ಯ ಇದೆ ಅರ್ಥ ಆಯ್ತಾ ನಿಮಗೆ ಹಾ ಭಿನ್ನರಾಶಿಯ ಭಿನ್ನರಾಶಿಯ ಅಂದ್ರೆ ಏನು ಅನ್ನೋದನ್ನ ಕುತ್ಕೋ ಹೋಗು ಸಂಕೇತ ಸರಿಯಾದ ರೀತಿಯಾದ ಕಲ್ಪನೆ ಮೂಡಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ ಎಲ್ರಿಗೂ ಹಾಗಾದ್ರೆ ನಿಮಗೆ ನಾಳೆಗೆ ಮನೆ ಕೆಲಸಕ್ಕೆ ಒಂದಷ್ಟು ಕಲಿಕಾ ಹಾಳೆಗಳಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳನ್ನ ಕೊಡ್ತೇನೆ ಮನೆ ಕೆಲಸಕ್ಕೆ ಮಾಡಿಕೊಂಡು ಬನ್ನಿ ಹಾಗಾದ್ರೆ ಇವತ್ತಿಗೆ ಇಲ್ಲಿಯ ತರಗತಿಯನ್ನ ಮುಗಿಸೋಣ ನಾಳೆ ಮತ್ತೆ ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ